ಮಾಜಿ ಉಪಮುಖ್ಯಮಂತ್ರಿಗಳು ಹಾಗೂ ಮಾನ್ಯ ಕಂದಾಯ ಸಚಿವರಾದ ಆರ್ ಅಶೋಕ್ ರವರ ಹುಟ್ಟುಹಬ್ಬದ ಪ್ರಯುಕ್ತ ಮಾಜಿ ಬಿಬಿಎಂಪಿ ಸದಸ್ಯರು ಹಾಗೂ ವಿರೋಧ ಪಕ್ಷದ ನಾಯಕರಾದ ಎಎಚ್ ಬಸವರಾಜುರವರು ಇಂದು ಗೃಹ ಕಚೇರಿಯಲ್ಲಿ ಕೇಕನ್ನು ಕತ್ತರಿಸಿ ದೇವಸ್ಥಾನದ ಅರ್ಚಕರಿಗೆ ದೀಪದ ಎಣ್ಣೆ ಕ್ಯಾನ್, ವೃದ್ಧರಿಗೆ ಬೆಡ್ಶೀಟ್, ಆಟೋ ಚಾಲಕರಿಗೆ ಖಾಕಿ ಸಮವಸ್ತ್ರ, ಮಂಗಳಮುಖಿಯರಿಗೆ ಬೆಡ್ಶೀಟ್, ಕ್ಯಾಬ್ ಚಾಲಕರಿಗೆ ಬಿಳಿ ಸಮವಸ್ತ್ರ, 19 ವರ್ಷದ ಹಿಮಾಲಯ ಟ್ರಕ್ ವೃದ್ಧನಿಗೆ ಹಾಗೂ ಪತ್ರಕರ್ತರಿಗೆ ಸನ್ಮಾನ, ಆರೋಗ್ಯ ಸಮಸ್ಯೆ ಇರುವವರಿಗೆ ಧನ ಸಹಾಯ, ಆಸ್ಪತ್ರೆಯ ಪೇಷಂಟ್ಗಳಿಗೆ ಹಣ್ಣು ಹಂಪಲು ವಿತರಣೆ, ಡಾಕ್ಟರ್ಸ್ ನರ್ಸ್ಗಳಿಗೆ ಬೆಡ್ಶೀಟ್ ವಿತರಣೆ, ಅನಾಥಾಶ್ರಮ ವೃದ್ಧ ಮಾನ್ಯರಿಗೆ ಸಿಹಿ ಊಟ ಬಡಿಸಿದರು ಹಾಗೂ ಸರ್ಕಾರಿ ಶಾಲೆಗೆ ಉಚಿತವಾಗಿ ಬ್ಯಾಗ್ ವಿತರಣೆ ಮಾಡುವ ಮೂಲಕ ಇಂದು ದಿನಪೂರ್ತಿ ಮಾಜಿ ಬಿಬಿಎಂಪಿ ಸದಸ್ಯರಾದ ಎಎಚ್ ಬಸವರಾಜುರವರು ಶಾಸಕರ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದರು. ಇದಲ್ಲದೆ 19 ವರ್ಷ ಹಿಮಾಲಯ ಟ್ರೆಕ್ಕಿಂಗು ಮತ್ತು ಎಕ್ಸ್ಪೆಡಿಷನ್ 15,000 ಮೇಲಡಿ ಅಡಿ ಮೇಲೆ ಹೋದರೆ ಎಕ್ಸ್ಪೆಡಿಷನ್ ಅದು ಕೂಡ ಮಾಡಿದ್ದೀನಿ ಸರ್. 20 ಹೋಗಿದ್ದೀನಿ, ಚೆನ್ನಾಗಿದ್ದೀನಿ, ಆರೋಗ್ಯವಾಗಿದ್ದೀನಿ. ದಿವಸ ಯೋಗ ಮಾಡ್ತಿದ್ದೀನಿ ನಮ್ಮ ದೇವಗಿರಿ ಟೆಂಪಲಲ್ಲಿ, ಚೆನ್ನಾಗಿದ್ದೀನಿ. ನಮ್ಮ ಸನ್ಮಾನ್ಯ ಅಶೋಕ್ ಅವರಿಗೆ 65 ವರ್ಷ ಸಂದರ್ಭದಲ್ಲಿ ನಮ್ಮನ್ನು ಹುಟ್ಟುಹಬ್ಬ ಶುಭಾಶಯ ಹೇಳ್ತಾ ಇದ್ದೀನಿ. ದೇವ್ರು ಒಳ್ಳೇದು ಮಾಡಲಿ ಅವರಿಗೆ. ಚೂಡಮಣಿ ವಜ್ರ ನಾಗಮಣಿ ಮುತ್ತು ರತ್ನಗಳ ಗಣಿ ಜನರ ಮನಸ್ಸಿನ ಪ್ರತಿಧ್ವನಿ ಕನ್ನಡ ಕುಲದ ಕಣ್ಮಣಿ ದೈವ ಗೆದ್ದ ಮುನಿ ಜೀವ ಕಾಯೋದಣಿ ಮಣ್ಣೆ ನಿನಗೆ ಚಿರಋಣಿ ಯಮನ ತಡೆಯೋ ರಾಜನಿ ಧರೆಗೆ ಒಲಿದ ಸೌಭಾಗ್ಯನಿ ಕೋಟಿಗೊಂದೋ ಮನೆತನವೋ ಇವರಿಗೆ ಸಿರಿತನವೋ ನ್ಯಾಯ ನೀತಿಗೆ ಕನ್ನಡಿಯೋ ಸತ್ಯ ಧರ್ಮಕ್ಕೆ ಮುನ್ನುಡಿಯೋ ಭಾಷೆಗೊಂದು ನೀಡೋ ಮಾತಿಗೆಂದು ಶೋಭೆ ತರುವ ಜೀವನ ನಿನ್ನ ಕುಲವು ಎಂದು ನಗುತ್ತಿರಲಿ ನಮ್ಮ ಆಯಸ್ಸಲ್ಲರ್ಧ ಭಾಗ ನಿಂತಿರಲಿ ಮನಸ ಜಾತಿಗೆಂದು ನೋವ ಕಳೆಯಲೆಂದು ಧರೆಗೆ ಇಳಿದಿರೋ ಮಾಧವ ನೀನು ಹರಸಿದರೆ ಮಳೆ ಬೆಳೆಯ ಕೊಡುಗಳು ಇಳೆ ಭೇದ ಭಾವವೇ ತಿಳಿಯದಿರೋ ತಾಯಿಯ ಮನಸ್ಸು ನಿಂದು ದೊರೆ ಪಾಪ ಕರ್ಮವ ಕಳೆದು ಬಿಡು ಸಾಯಿ
ಬಿಡಿಎ ಕಾಂಪ್ಲೆಕ್ಸ್ ಹತ್ರ, ಗೋಬಿಘಾಟ್ ಹತ್ರ, ಅಶೋಕ ಈ ಥರ ಎಲ್ಲ ಮುಖಂಡರು ಸೇರಿ ಸಾರ್ವಜನಿಕರಿಗೆ ಅವ್ರು ಹುಟ್ಟುಹಬ್ಬದ ದಿನ ಏನಾದರೂ ಒಂದು ಒಳ್ಳೇದಾಗಬೇಕು ಅನ್ನೋ ದೃಷ್ಟಿಯಲ್ಲಿ ಒಂದು ಚಿಂತನೆಯನ್ನು ಮಾಡಿ ಬೆಳಿಗ್ಗೆ ತಾಯಿ ಬನಶಂಕ್ರಮ್ಮನ ದೇವಸ್ಥಾನದಲ್ಲಿ ಪೂಜೆಯನ್ನು ಸಲ್ಲಿಸಿ ತದನಂತರ 94 ವರ್ಷದ ಕೃಷ್ಣಮೂರ್ತಿ ಅಂತ ಒಬ್ಬ ಹಿರಿಯರು 18 ಬಾರಿ ಹಿಮಾಲಯಕ್ಕೆ ಟ್ರೆಕ್ಕಿಂಗ್ ಹೋಗಿ ಬಂದಿರತಕ್ಕಂಥ ಒಬ್ಬ ಹಿರಿಯರ 19ನೇ ವರ್ಷಕ್ಕೆ ಅವರು ಹೊರಡೋದಕ್ಕೆ ತಯಾರಾಗಿದ್ದಾರೆ. ಅಂಥವರ ಒಂದು ಅಮೃತಹಸ್ತದಿಂದ ಸರಳವಾಗಿ ಕೇಕನ್ನು ಅಶೋಕ್ ಅವರು ಬರ್ತಾರೆ ಕಟ್ಬಾಡ ಮುಖೇನ ಅವರಿಬ್ಬರಿಗೆ ಕೃಷ್ಣಮೂರ್ತಿ ಮತ್ತು ನಮ್ಮ ಫೋಟೋಗ್ರಾಫರ್ ಸ್ನೇಹಿತರಾದಂಥ ಗಣೇಶ್ ಅವರು ಆರ್ಯಭಟ್ಟ ಪ್ರಶಸ್ತಿಯನ್ನು ಪಡೆದಂಥ ಸಂದರ್ಭದಲ್ಲಿ ಇಬ್ಬರಿಗೂ ಸನ್ಮಾನ ಮುಖೇನ ಸನ್ಮಾನ ಮಾಡೋ ಮುಖೇನ ಹುಟ್ಟುಹಬ್ಬವನ್ನು ಚಾಲನೆಯನ್ನು ಪ್ರಾರಂಭ ಮಾಡಿದ್ವಿ. ಮಂಗಳ ಮುಖಿಯರಿಗೆ ಪ್ರಾಪ್ತಿ ವೇತನ, ಹಾಸ್ಪಿಟ್ಲಿಗೆ ಹಣ್ಣು ಹಂಪಲು ಕೊಟ್ಟು ಮತ್ತು ಅವರ ಸಿಬ್ಬಂದಿ ವರ್ಗವರಿಗೆ ರವಿಕೆಯನ್ನು ಕೊಡೋದು, ಬೆಡ್ಶೀಟನ್ನು ಕೊಡುವಂಥದ್ದು. ನಮ್ಮ ಡೋಬಿಘಾಟ್ನಲ್ಲಿ ಎಲ್ಲ ಮನೆಯವರಿಗೆ ಅಶೋಕ್ ಅವರ ನೇತೃತ್ವದಲ್ಲಿ ಡೋಬಿಘಾಟ್ ಹತ್ರ ಬೆಡ್ಶೀಟು ಮತ್ತು ಆಟೋ ಚಾಲಕರಿಗೆ ಸಮವಸ್ತ್ರ ಕೊಡುವಂಥದ್ದು. ಕಾವೇರಿ ನಗರ, ಅಂಬೇಡ್ಕರ್ ನಗರ, ಕರಿಸಂದ್ರ ಈ ಭಾಗದ ಎಲ್ಲ 74 ಜನ ಕ್ಯಾಬ್ ಕೊಡಿಸುವಂತಕ್ಕಂಥ ಟ್ರಾವೆಲ್ಸ್ನವರಿಗೆ ಯೂನಿಫಾರ್ಮ್ ಕೊಡುವಂಥದ್ದು. ರಾಘವೇಂದ್ರ ಕಾಲೋನಿಯಲ್ಲಿ ದೇವಿಯವರ ಬಡಾವಣೆಯಲ್ಲಿ ಕೇಕ್ ಕಟ್ ಮಾಡಿಸಿ ಅಲ್ಲಿ ಹಿರಿಯರಿಗೆ ಬೆಡ್ಶೀಟನ್ನು ಕೊಡುವಂಥದ್ದು, ಆಟೋ ಚಾಲಕರಿಗೆ ಸಮವಸ್ತ್ರ ಕೊಡುವಂಥದ್ದು. ಈ ಥರ ಅನೇಕ ಇಲ್ಲಿ ಮಕ್ಕಳಿಗೆ ಕರಿಸಂದ್ರ ಸರ್ಕಾರಿ ಶಾಲೆಯ ಮಕ್ಕಳಿಗೆ ನಾರಾಯಣ ಸ್ವಾಮಿ ಅವರ ಟೀಮ್ ಮಕ್ಕಳಿಗೆ ಈ ಭಾಗದಲ್ಲಿ ಬಡ ಮಧ್ಯಮ ವರ್ಗದಲ್ಲಿರ್ತಕ್ಕಂಥ ಮಕ್ಕಳಿಗೆ ಬ್ಯಾಗಿನ ಅವಶ್ಯಕತೆ ಇದೆ ಅಂತ ಹೇಳಿದ್ರು. 154 ಮಕ್ಕಳಿಗೆ ಬ್ಯಾಗನ್ನು ಕೊಡುವಂಥದ್ದು ಮತ್ತು ವಿಶೇಷವಾಗಿ ನವಚೇತನ ಮಕ್ಕಳ ಶಾಲೆಯ ಮಕ್ಕಳಿಗಲ್ಲಿ ಊಟವನ್ನು ಎಲ್ಲ ನಮ್ಮ ಮುಖಂಡರು ಪ್ರತಿಯೊಬ್ಬರಿಗೂ ಒಬ್ಬೊಬ್ರಿಗೆ ಊಟವನ್ನು ಬಡಿಸಿ ನಾವು ಅಲ್ಲೇ ಊಟವನ್ನು ಮಾಡುವಂಥದ್ದು ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿರತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ಸರ್ಕಾರದ ಪದ್ಮನಾಭನಗರ ಕ್ಷೇತ್ರ ಉತ್ತರಹಳ್ಳಿ ಕ್ಷೇತ್ರದ ಗೆದ್ದಮೇಲೆ ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿಯವರಿಗೂ ಅಧಿಕಾರ ಸಿಕ್ಕಿದೆ. ಆರೋಗ್ಯ ಮಂತ್ರಿಯಿಂದ ಪ್ರಾರಂಭ ಆಗಿ ಆರೋಗ್ಯ ಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ಮಡಿಲು ಕಿಟ್ಟು ಯೋಜನೆ, ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆದಂಥ ಸಂದರ್ಭದಲ್ಲಿ ಅಟಲ್ ಸಾರಿಗೆ ಅಂತೇಳಿ ಯೋಜನೆ, ಎಲ್ಲೆಲ್ಲಿ ಬೆಂಗಳೂರಲ್ಲಿ ಮೈಸೂರಲ್ಲಿ ಹೈಟೆಕ್ ಬಸ್ಗಳ ಬಸ್ ಸ್ಟ್ಯಾಂಡ್ ನಿರ್ಮಾಣ ಮಾಡುವಂಥದಕ್ಕೆ, ಹೋಮ್ ಮಿನಿಸ್ಟರ್ ಆದಂಥ ಸಂದರ್ಭದಲ್ಲಿ ಕಾನೂನು ಸುವ್ಯವಸ್ಥೆ ತರೋದ್ರ ಜೊತೆಯಲ್ಲಿ ಇಡೀ ರಾಜ್ಯದಲ್ಲಿ ಬೆಂಗಳೂರಲ್ಲಿ ರೌಡಿಗಳನ್ನ ಸದ್ದನ್ನು ಅಡಗಿಸ್ದಂಥ ಕೀರ್ತಿ ಸನ್ಮಾನ್ಯ ಅಶೋಕ್ ಅವ್ರಿಗೆ ಕಲ್ಪತ್ತೆ. ಅಂಥ ಒಂದು ಸುಸಂದರ್ಭದಲ್ಲಿ ಇವತ್ತು ಕಂದಾಯ ಸಚಿವರಾದಮೇಲೆ ಇವತ್ತು ಗ್ರಾಮದಲ್ಲಿ ತಿಂಗಳಿಗೊಂದು ಸಾರಿ ಪ್ರತಿ ತಾಲೂಕಿಗೊಂದು ಆಯ್ಕೆ ಮಾಡಿಕೊಂಡು ನೇರವಾಗಿ ರೈತರ ಜೊತೆಯಲ್ಲಿ ಸಂವಾದ ಮಾಡುವಂಥದ್ದಕ್ಕೆ, ಕೊರೋನಾ ಸಂದರ್ಭದಲ್ಲಿ ಸಾವಿರಾರು ಶವಗಳನ್ನು ಯಾರು ಅವರ ವಾರಸದಾರರು ತೆಗೆದುಕೊಂಡೋದಂಥ ಸಂದರ್ಭದಲ್ಲಿ ಇವರೇನೇ ಸ್ವತಃ ಎಲ್ಲ ಶವ ಸಂಸ್ಕಾರವನ್ನು ಮಾಡಿದಂಥ ದೃಶ್ಯ ಈ ರಾಜ್ಯ ಜನತೆ ನೋಡಿದೆ. ಆ ಕೀರ್ತಿ ಏನಾದರೂ ಸಲ್ಲಬೇಕಂದ್ರೆ ಪದ್ಮನಾಭನಗರ ಜನಕ್ಕೆ, ಪದ್ಮನಾಭನಗರ ಜನ ಅವ್ರನ್ನ ಆಯ್ಕೆ ಮಾಡಿ ಕಳಿಸಿದ್ದಕ್ಕೆ ಸರ್ಕಾರ ಮತ್ತು ಪಕ್ಷ ಅವರಿಗೆ ಆರೋಗ್ಯ ಕಂದಾಯ ಸಚಿವರಾಗಿದ್ದಕ್ಕೆ ಇದೊಂದು ರಾಜ್ಯಕ್ಕೆ ಒಂದು ಒಳ್ಳೆಯ ಉತ್ತಮವಾದಂಥ ಕೆಲಸ ಮಾಡಿರ್ತಕ್ಕಂಥದ್ದು. ಅಂತ ಒಬ್ಬ ಸಜ್ಜನ ರಾಜಕಾರಣಿಯ ಸರಳವಾಗಿ ಇವತ್ತು ಆಚರಣೆಯನ್ನು ನಮ್ಮೆಲ್ಲ ಮುಖಂಡರು ಮಾಡಿದ್ದಾರೆ. ಅವರೆಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಈ ಸಂದರ್ಭದಲ್ಲಿ ಇನ್ನೊಂದೇ ಒಂದು ಉಳಿದಿರೋದು ಒಂದೇ, ಉಪಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸಿರ್ತಕ್ಕಂಥ ಆರ್ ಅಶೋಕ್ ಅವರು ಮುಖ್ಯಮಂತ್ರಿ ಆಗಬೇಕು. ಆ ಮುಖ್ಯಮಂತ್ರಿ ಆಗುವಂಥ ದಿನ ನಾವು ಕಾಣಬೇಕು ಅನ್ನೋದೇ ನಮ್ಮ ಒಂದು ಅಭಿಲಾಷೆ. ಎಲ್ಲರೂ ಅದಕ್ಕೆ ಸಹಕಾರವನ್ನು ನಮ್ಮೆಲ್ಲ ಮುಖಂಡರು ಸಾರ್ವಜನಿಕರು ಕೊಡ್ತಾರೆ ಅಂತ ವಿಶ್ವಾಸ ನನಗೆ. ಓಬಿಸಿ ಅಧ್ಯಕ್ಷನಾಗಿ 3 ಕೆಲಸ ಮಾಡಿದ್ದೀನಿ, ಕಾರ್ಯದರ್ಶಿಯಾಗಿ 2 ಕೆಲಸ ಮಾಡಿದ್ದೀನಿ. ಅಶೋಕರ ಒಂದು ಹುಟ್ಟುಹಬ್ಬವನ್ನು ಎಲ್ಲ ನಮ್ಮ ಸ್ನೇಹಿತರು ಸೇರಿ ಒಂದು ಚಿಕ್ಕ ಕಾರ್ಯಕ್ರಮದ ಮುಖಾಂತರ ಮಾಡಿ ಅಶೋಕ ಅವರಿಗೆ ದೇವರು ಒಳ್ಳೇದು ಮಾಡಲಿ, ಮುಂದಿನ ಮುಖ್ಯಮಂತ್ರಿ ಸ್ಥಾನ ಲಭಿಸಿದೆ ಎಂದು ಆಶಿಸುತ್ತೇನೆ.
ದಿವಸ ಮುಂಚೆನೇ ನಮ್ಮ ಬಸವರಾಜ ಅಣ್ಣಿಗೆ ಕೇಳಿದೆ, ಅಣ್ಣ ಈ ಸತಿ ಸಾಯಾಪುರದ್ದು ಅಶೋಕ ಅಣ್ಣನ ಬರ್ತಡೆ ಮಾಡಬೇಕು ಅಂತ ಕೇಳಿದೆ. ಯಾಕಪ್ಪ ಎಲ್ಲ ಈಗ ಮಾಡಲೇಬೇಕು ನಾನು. ಆಯಿತು, ಎಲ್ಲರನ್ನು ಕರೆದೇ ಒಂದು ಮಾತು ಎಲ್ಲರೂ ಕರಿ, ನಾನು ಜೊತೆ ಇರ್ತೀನಿ ಅಂತ ಹೇಳಿದ್ರು. ಆಮೇಲೆ ಎಲ್ಲರನ್ನು ಕರೆದು ನಮ್ಮ ಕಾರ್ಯಕರ್ತರನ್ನ ಕರೆದು, ಇದು ಇವತ್ತೊಂದು ಪ್ಲಾನ್ ಅಲ್ಲ, ಮೂರು ದಿನ ಪ್ಲಾನ್ ಮಾಡ್ತೀನಿ. ನಾವೆಲ್ಲ ಕಾರ್ಯಕರ್ತರೆಲ್ಲ ಒಂದಾಗಿ ಬಸವರಾಜನ ಕೇಳಬೇಕು ಅಂತ. ಆಯ್ತು, ಏನು ಮಾಡೋದು ಕೇಳು, ನಾನು ಮುಂದೆ ನೀವೆಲ್ಲ ಮುಂದೆ ನಿಂತ್ಕೊಳ್ಳಿ, ನನಗೆ ಸಪೋರ್ಟ್ ಮಾಡಿ ಅಂತ ಹೇಳಿದ್ರು. ಅವ್ರ ಮಾರ್ಗದರ್ಶನ ಆಗಿ ನಾವು ಕಾರ್ಯಕರ್ತರು ಸೇರಿ ಇವತ್ತು ಬೆಳಿಗ್ಗೆ 10:00 ಶುರು ಮಾಡೋದಕ್ಕೆ ಫಸ್ಟು ಬನಶಂಕರ ದೇವಸ್ಥಾನದಲ್ಲಿ ಪೂಜೆ ಮುಗಿಸ್ಕೊಂಡು ಬಸವರಾಜನ ಮಾರ್ಗ ಬಂದು ಎಲ್ಲರನ್ನು ವಯಸ್ಸಾಗಿರೋದಾಗಲಿ, ನೀವೇ ಆಗಲಿ, ಯುವಕರಾಗಲಿ, ಮತ್ತು ಅಂಗವಿಕರಾಗಲಿ, ಗೋಲ್ಡನ್ ಕಿಚನ್ ಆಗಲಿ, ಮತ್ತು ಲೇಯನ್ಸ್ ಆಗಲಿ, ಮತ್ತು ಕಲ್ಲೇ ಆಗಲಿ, ಪ್ರತಿಯೊಂದು ಬೆಳಿಗ್ಗೆ 10:00 ಶುರು ಮಾಡೋದಕ್ಕೆ ಹತ್ತು ಬಸವರಾಜನ ಮನೆ ಶುರು ಮಾಡಿದ್ರು. ಅದಾದ್ಮೇಲಿಕ್ಕೆ ರೋಗಿಗಳು ಆಸ್ಪತ್ರೆಗೆ ಹೋದ, ಅದೇ ರೀತಿ ನಮ್ಮ ಹೆರಿಗೆ ಆಸ್ಪತ್ರೆಗೆ ಹೋದ, ಅದೇ ರೀತಿ ಅದಾದ್ಮೇಲಿಕ್ಕೆ ಶಿವಕ್ಷೇತ್ರ ಆಸ್ಪತ್ರೆಗೆ ಹೋದ, ಅದಾದ್ಮೇಲಿಕ್ಕೆ ಯಾರಪ್ಪ ಅಂತ ಮೈ ನೋಡ್ರು, ಅಲ್ಲಿ ಅಂಗವಿಕ ಮಕ್ಕಳಿದ್ದಾರೆ, ಅಲ್ಲಿ ಹೋಗಿ ಊಟ ಬಡಿಸಿ ನಾವು ಊಟ ಮಾಡಿ, ಅದೇ ರೀತಿ ಪಕ್ಕದಲ್ಲಿ ಗೌರ್ಮೆಂಟ್ ಸ್ಕೂಲ್ ಇದೆ, ಅವ್ರಿಗೂ ಬ್ಯಾಗ್ ಆಗಲಿ ಮತ್ತು ಅಲ್ಲಿ ಬಟ್ಟೆಗಳು ಮತ್ತು ಯಾವುದೋ ಒಟ್ಟಿಗೆ ಆಗಲಿ ಎಲ್ಲ ಕೊಟ್ಟು ಈ ಕಾರ್ಯಕ್ರಮ ಇಲ್ಲಿ ಗಂಟ ಯಶಸ್ವಿ ಮಾಡ್ಕೊಂಡು ಬಿಡ್ತೀವಿ ಅಂತ ನಾನು ಅಂದ್ಕೊಂಡಿದ್ರು. ನಮ್ಮ ನಾಯಕರಾದ ಎಚ್ ಬಸವರಾಜರು ಅವರು ಬನಶಂಕರಮ್ಮನ ವರಪುತ್ರ ಅಂತ ಯಾರು ನಾವೆಲ್ಲ ಕರಿತೀವಿ ಆ ರೀತಿಯಲ್ಲಿ ಅವರು ಬನಶಂಕರಿ ವರಪುತ್ರರವರು. ಅವರು ಮಾಡಿದಂಥ ಕೆಲಸಗಳು ಇವತ್ತು ನಮ್ಮನ್ನೆಲ್ಲ ಎಲ್ಲ ಕಾರ್ಯಕರ್ತರನ್ನು ಒಗ್ಗೂಡಿಸಿ ಬೆಳಿಗ್ಗೆನಿಂದ ಸಾವಿರಾರು ಜನಕ್ಕೆ ಒಂದು ಏನು ಕಂಬಳಿ ಆಗಿರ್ಬೋದು, ಈ ಮಕ್ಕಳಿಗೆ ಈ ಸ್ಕೂಲ್ ಬ್ಯಾಗ್ ಆಗಿರ್ಬೋದು, ಈ ರೋಗಿಗಳಿಗೆ ಹಣ್ಣು ಹಂಪಲು ಕೊಡೋದಾಗಿರ್ಬೋದು, ಇವೆಲ್ಲ ಹಲವಾರು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಇವತ್ತು ನಮ್ಮ ಅಶೋಕ್ ಕಣ್ಣನವರು ಅವರು ಆರೋಗ್ಯವಾಗಿ ಇನ್ನೂ ಹೆಚ್ಚಿನ ಅಧಿಕಾರವನ್ನು ಬರಲಿ ಅಂತೇಳಿ ಎಲ್ಲ ನಮ್ಮ ಈ ಸರ್ವರಾಮನಗರದ ಕಾರ್ಯಕರ್ತರು ಎಲ್ಲ ಒಂದೇ ಆಸೆ, ಅವರು ಮುಖ್ಯಮಂತ್ರಿಗಳಾಗಬೇಕು ಅಂತ ಏನು ನಮ್ಮ ನಾಯಕರು ಹೇಳಿದ್ರು, ಆ ಕನಸು ನಮ್ಮೆಲ್ಲರಿಗೂ ಇದೆ. ಏನು ಅವ್ರಿಗೂ ಒಳ್ಳೆಯದಾಗಲಿ, ನಮ್ಮ ಕ್ಷೇತ್ರದ ಜನ ಆಶೀರ್ವಾದ ಅವ್ರ ಮೇಲೆ ಇರಲಿ, ತಾಯಿ ನಮ್ಮ ಬನಶಂಕರಮ್ಮ ಅವರಿಗೆ ಮುಂದಿನ ದಿನಗಳಲ್ಲಿ ಒಳ್ಳೆ ಅಧಿಕಾರ ಕೊಡಲಿ ಅಂತ ನಾನು ಹೇಳ್ತೀನಿ.